ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರೂ ಗವರ್ಮೆಂಟ್ ಜಾಬ್ಸ್ ಚಾನಲ್ಗೆ ಸ್ವಾಗತ ಈ ಒಂದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸೆಂಟ್ರಲ್ ಗವರ್ಮೆಂಟ್ ಕಂಪನಿಯಲ್ಲಿ ಕಲಿಯಿರ್ತಕ್ಕಂಥ ಹುದ್ದೆಗಳ ವಿವರವಾದ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಇಲ್ಲಿ ನಾವು ನೋಡ್ಬೋದು ಈ ಒಂದು ರಿಕ್ರೂಟ್ಮೆಂಟ್ ಬಂದ್ಬಿಟ್ಟು ಅಸಿಸ್ಟೆಂಟ್ ಆಫೀಸರ್ ಇನ್ ಫೈನಾನ್ಸ್ ಫಂಕ್ಷನ್ನಲ್ಲಿ ಓಕೆ ಇದರ ಡೆಡ್ಲೈನ್ ಬಂದ್ಬಿಟ್ಟು ಅದರ ಡೆಡ್ಲೈನ್ ಫಾರ್ ಅಪ್ಲಿಕೇಶನ್ ಬಂದ್ಬಿಟ್ಟು 15 June 2020 ಬನ್ನಿ ನೋಟಿಫಿಕೇಶನ್ನ ವಿವರವಾಗಿ ನೋಡೋಣ ಇಲ್ಲಿ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಆಫೀಸರ್ ಇನ್ ಫೈನಾನ್ಸ್ ಫಂಕ್ಷನ್ ಅಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದು ಇದಕ್ಕೆ ಬೇಕಿರತಕ್ಕಂತ ಕ್ವಾಲಿಫಿಕೇಶನ್ ಹಾಗೂ ಎಕ್ಸ್‌ಪೀರಿಯನ್ಸ್ ಈ ರೀತಿಯಾಗಿದೆ ತಾವು ಯಾವುದಾದರೂ ಒಂದು ವಿಷಯದಲ್ಲಿ ಗ್ರಾಜುಯೇಟ್ ಆಗಿರಬೇಕು ಅಂದ್ರೆ ಡಿಗ್ರಿ ನಿಮ್ಮದು ಯಾವುದಾದರೂ ಆಗಿರಲಿ ಅದರಲ್ಲಿ ಮಿನಿಮಮ್ ಪರ್ಸೆಂಟೇಜ್ ಬಂದ್ಬಿಟ್ಟು 55% ಆಗಿರಬೇಕು ಹಾಗೆ ಎಸ್ಸಿ ಎಸ್ಟಿ ಪಿಡಬ್ಲ್ಯೂಡಿ ಅವರಿಗೆ ಇಲ್ಲಿ ರಿಲ್ಯಾಕ್ಸ್ ಮಾಡಿದರೆ ಪರ್ಸೆಂಟೇಜ್ ಅಲ್ಲಿಯೂ ಕೂಡ ಅದು 50% ಮತ್ತೆ ಈ ಒಂದು ಗ್ರಾಜುಯೇಷನ್ ಆದ ಮೇಲೆ ಗ್ರಾಜುಯೇಟ್ ಆದ ಮೇಲೆ ತಾವು ಸಿಎ ಇಂಟರ್ಮೀಡಿಯೇಟ್ ಅಥವಾ ಸಿಎಂಎ ಇಂಟರ್ಮೀಡಿಯೇಟ್ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಸಿಎ ಸಿಎಂಎ ಇನ್ಸ್ಟಿಟ್ಯೂಟ್ ಇಂದ ಪಡೆದಿರಬೇಕಾಗುತ್ತೆ ಅದಾದ ಮೇಲೆ ತಮಗೆ ಇಲ್ಲಿ 3 ವರ್ಷಗಳ ಕಾಲ ಎಕ್ಸ್‌ಪೀರಿಯನ್ಸ್ ಅನ್ನು ಹೊಂದಿರಬೇಕಾಗುತ್ತೆ ಯಾವುದು ಸಿಎ ಅಥವಾ ಸಿಎಂಎ ಇಂಟರ್ಮೀಡಿಯೇಟ್ ಆದ ಮೇಲೆ ತಮ್ಮತ್ರ 3 ವರ್ಷಗಳ ಕಾಲ ಎಕ್ಸ್‌ಪೀರಿಯನ್ಸ್ ಅನ್ನು ಹೊಂದಿರಬೇಕಾಗುತ್ತೆ ಓಕೆ ಇದಿಷ್ಟು ಎಜುಕೇಶನ್ ಬಗ್ಗೆ ಆಯ್ತು ಇನ್ನು ಸಬ್ಜೆಕ್ಟ್ ಇಲ್ಲಿ ಈ ರೀತಿಯಾಗಿ ಡೀಟೇಲ್ ಅನ್ನು ಕೊಟ್ಟಿದ್ದಾರೆ ಮೊದಲನೇದು ಬಂದ್ಬಿಟ್ಟು ರೆನ್ಯುಮರೇಷನ್ ಅಂದ್ರೆ ನಿಮ್ಮ ಸ್ಯಾಲರಿ ಬೇಸಿಕ್ ಪೇಮೆಂಟ್ ನಿಮಗೆ 40,000 ಪ್ರತಿ ತಿಂಗಳು ಇರುತ್ತೆ ಮತ್ತೆ ಗ್ರಾಸ್ ವ್ಯಾಲ್ಯೂಯೇಷನ್ ರೆನ್ಯುಮರೇಷನ್ ಬಂದ್ಬಿಟ್ಟು 12,10,000 ಪ್ರತಿ ವರ್ಷಕ್ಕೆ ನೀಡಲಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಇನ್ನು ವಯಸ್ಸಿನ ಮಿತಿ ಈ ರೀತಿಯಾಗಿದೆ ಮ್ಯಾಕ್ಸಿಮಮ್ 30 ವರ್ಷ ಇದು ಜನರಲ್ ಅಂಡ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅವರಿಗೆ ಮತ್ತೆ ಓಬಿಸಿ ಎಸ್ಸಿ ಎಸ್ಟಿ ಪಿಡಬ್ಲ್ಯೂಡಿ ಕ್ಯಾಂಡಿಡೇಟ್ಸ್ ಅವರಿಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೀಡಿದ್ದಾರೆ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಈ ರೀತಿಯಾಗಿದೆ ಓಬಿಸಿ ಅವರಿಗೆ 3 ವರ್ಷ ಎಸ್ಸಿ ಎಸ್ಟಿ ಅವರಿಗೆ 5 ವರ್ಷ ಪಿಡಬ್ಲ್ಯೂಬಿಡಿ ಅವರಿಗೆ 10 ವರ್ಷ ಇನ್ನು ಡೊಮೆಸೈಲ್ಡ್ ಇನ್ ಜಮ್ಮು ಅಂಡ್ ಕಾಶ್ಮೀರ ಅವರಿಗೆ 5 ವರ್ಷ ಇನ್ನು ಎಕ್ಸ್ ಸರ್ವಿಸ್ ಮೆನ್ ಇವರಿಗೆ 5 ವರ್ಷ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೀಡಲಾಗಿದೆ ತಾವೇನಾದರೂ ಇಲ್ಲಿ ವರ್ಕ್ ಮಾಡಲು ಇಷ್ಟಪಡಿಸಿದರೆ ತಮಗೆ ಇಲ್ಲಿ ಸರ್ವಿಸ್ ಬಾಂಡ್ ಅನ್ನು ನೀಡಬೇಕಾಗುತ್ತೆ ನೋಡಿ ಇಲ್ಲಿ ತಾವು ಮಿನಿಮಮ್ 3 ವರ್ಷಗಳ ಕಾಲ ಇಲ್ಲಿ ಜಾಯಿನ್ ಆದ ಮೇಲೆ ವರ್ಕ್ ಮಾಡಬೇಕಾಗುತ್ತೆ ಅದಕ್ಕೆ ತಾವು ಸರ್ವಿಸ್ ಬಾಂಡ್ ಒಂದಿಷ್ಟು ಅಮೌಂಟ್ ಅಂತ ಇರುತ್ತೆ ಅದನ್ನು ತಾವು ನೀಡಬೇಕಾಗುತ್ತೆ ಅದು ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಅವರಿಗೆ 2 ಲಕ್ಷ ಮತ್ತೆ ಇ ಡಬ್ಲ್ಯೂ ಎಸ್ ಓ ಬಿ ಸಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅವರಿಗೆ 35,000 ಇನ್ನು ಈ ಒಂದು ನೋಟಿಫಿಕೇಶನ್ನಲ್ಲಿ ಇನ್ನು 10 ಹಲವಾರು ಮಾಹಿತಿಗಳನ್ನ ಅವರು ನೀಡಿದ್ದಾರೆ ಇಲ್ಲಿ ನೋಡಿ ಫಾರ್ ಗೆಟಿಂಗ್ ಬೆನಿಫಿಟ್ ಆಫ್ ರಿಸರ್ವೇಷನ್ ಅಂಡರ್ ಓ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಅವರಿಗೆ ಮತ್ತೆ ಇನ್ನುಳಿದಂಥ ಮಾಹಿತಿಗಳು ಇದಕ್ಕೆ ಇಲ್ಲಿ ನೀಡಿದ್ದಾರೆ ತಾವು ಇದನ್ನು ಓದ್ಕೊಂಡ್ಬಿಟ್ಟು ಅಪ್ಲಿಕೇಬಲ್ ಇದ್ದರೆ ಇದನ್ನು ಅಪ್ಲೈ ಮಾಡ್ಬೋದು ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೋದು ಅಂತಂದರೆ ಇದನ್ನು ತಾವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗಿದೆ ಆ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ ಇಲ್ಲಿದೆ ನೋಡಿ www.iocl.com ಅಂತ ಹೇಳ್ಬಿಟ್ಟು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ತಾವು ತಮ್ಮ ಫೈನಲ್ ಮಾರ್ಕ್ಸ್ ಸಿ ಜಿ ಪಿ ಎ ಅದಿದೆಯಲ್ಲ ಅದನ್ನು ತಾವು ಇಲ್ಲಿ ನೀಡಬೇಕಾಗುತ್ತೆ ಮತ್ತು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಐ ಡಿ ತಮಗೆ ಇನ್ನೂ ಕಡೆ ಸಿಗುತ್ತೆ ಹಾಗೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಒಂದು ಡೀಟೇಲ್ಸನ್ನು ಪ್ರಿಂಟೌಟ್ ತೊಗೊಂಡ್ಬಿಟ್ಟು ತಮ್ಮ ಹತ್ರನೇ ಇಟ್ಕೋಬೇಕು ತಾವು ಇದೇನೋ ಆಫೀಸಿಗೆ ಸೆಂಡ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಓಕೆ ಮತ್ತು ಕ್ಯಾಂಡಿಡೇಟ್ಸ್ ಯಾರೆಲ್ಲ ಅಪ್ಲೈ ಮಾಡ್ತಿದ್ದಾರೆ ಅವರು ನೀಡ್ ನಾಟ್ ಪೇ ಎನಿ ಅಪ್ಲಿಕೇಶನ್ ಫೀ ಅಂದರೆ ತಾವು ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಯನ್ನು ಇಲ್ಲಿ ಕಟ್ಟುವ ಹಾಗಿಲ್ಲ ಇದು ತಾವು 0 ರೂಪಿ ಅಂದರೆ ಫ್ರೀಯಾಗಿ ಅಪ್ಲಿಕೇಶನನ್ನು ಹಾಕಬಹುದು ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಮೊದಲು ಡೇಟು 6th May 2020 ಇತ್ತು ಇವಾಗ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಬನ್ನಿ ಪೋಸ್ಟ್ಪೋನ್ ಮಾಡಿರತಕ್ಕಂಥ ಡೇಟು ಇಲ್ಲಿ ನೋಡೋಣ ಇಲ್ಲಿದೆ ನೋಡಿ ದ ರಿಕ್ರೂಟ್ಮೆಂಟ್ ಆಫ್ ಎಕ್ಸ್ಪೀರಿಯನ್ಸ್ಡ್ ಅಸಿಸ್ಟೆಂಟ್ ಆಫೀಸರ್ ಇನ್ ಫೈನಾನ್ಸ್ ಫಂಕ್ಷನ್ ಇಷ್ಟೊತ್ತು ನಾವು ನೋಡಿರ್ತಕ್ಕಂಥ ನೋಟಿಫಿಕೇಶನ್ನು ಅದು ಇವಾಗ ಎಕ್ಸ್ಟೆಂಡ್ ಆಗಿದೆ ಎಕ್ಸ್ಟೆಂಡ್ ಆಗಿರ್ತಕ್ಕಂಥ ಡೇಟು ಟಿಲ್ ಮಿಡ್ ನೈಟ್ ಆಫ್ 15 June 2020 ನೋಡಿ 15 June 2020 ಈ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಿದರೆ ತಾವು ಎಲಿಜಿಬಲ್ ಆಗಿದ್ದರೆ ಇಷ್ಟು ಈ ಒಂದು 15 June 2020 ಒಳಗೇ ಅಪ್ಲಿಕೇಶನ್ ಹಾಕಿ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂದ್ಕೊಂಡಿವೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಬೇರೆಯವ್ರ ಜೊತೆಗೂ ಶೇರ್ ಮಾಡ್ಕೊಂಬಿಟ್ಟು ಅವರಿಗೂ ಸಹಾಯ ಮಾಡಿ ಥ್ಯಾಂಕ್ ಯು